ನಚ್ಚಿನ ನಟನ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಅಭಿಮಾನಿಗಳ ದಂಡು ಹರಿದು ಬರ್ತಾ ಇದೆ ಸಮಾಧಿಗೆ ವಿವಿಧ ಹೂಗಳು ಲೈಟಿಂಗ್ಸ್ ಅಂತ ಅಲಂಕಾರವನ್ನ ಕೂಡ ಮಾಡಲಾಗಿದೆ ರಾಜ ಕುಟುಂಬಸ್ಥರಿಂದ ಪರಮಾತ್ಮನ ಪುಣ್ಯ ಸ್ಮರಣೆ ಮಾಡಲಾಗ್ತಾ ಇರುವಂತದ್ದು ಈಗಾಗಲೇ ರಾಜ ಕುಟುಂಬಸ್ಥರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಭೇಟಿ ನೀಡಿ ಪೂಜೆಯನ್ನ ಕೂಡ ಸಲ್ಲಿಸುತ್ತಾ ಇದ್ದಾರೆ ರಾಗಣ್ಣ ಸೇರಿ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಈಗಾಗಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ ಹಾಗೆ ಅಪ್ಪು ಅಭಿಮಾನಿಗಳಿಂದಲೂ ಕೂಡ ರಾಜ್ಯದಾದ್ಯಂತ ರಕ್ತದಾನ ಶಿಬಿರ ಹಾಗೆ ಅನ್ನದಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು ಅಭಿಮಾನಿಗಳು ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ ಇವತ್ತು 2ನೇ ವರ್ಷದ ಪುಣ್ಯ ಸ್ಮರಣೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ನಡೆದಿತ್ತು 2ನೇ ವರ್ಷದ ಪುಣ್ಯ ಸ್ಮರಣೆಗೆ ಅಪ್ಪು ಸಮಾಧಿ ನಿರ್ಮಾಣ ಮಾಡಲಾಗಿದೆ ಅಣ್ಣವರ ಸ್ಮಾರಕದ ರೀತಿಯಲ್ಲಿ ಪುನೀತ್ ಸ್ಮಾರಕ ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಸ್ಥರಿಂದ ಪೂಜೆ ಕೂಡ ನೆರವೇರಿಸಲಾಗಿದೆ ರಾಜ್ ಕುಟುಂಬಸ್ಥರು ಪರಮಾತ್ಮನ ಪುಣ್ಯ ಸ್ಮರಣೆ ಮಾಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಮಕ್ಕಳು ಪೂಜೆಯನ್ನ ಸಲ್ಲಿಸಿದರು ಹಾಗೆ ನಟರಾಗಿರುವಂತ ರಾಗಣ್ಣ ಶಿವಣ್ಣ ಸೇರಿ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಪ್ಪು ಅಭಿಮಾನಿಗಳಿಂದ ರಕ್ತದಾನ ಶಿಬಿರವನ್ನ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಅನ್ನದಾನವನ್ನು ಕೂಡ ಏರ್ಪಡಿಸಲಾಗಿರುವಂತದ್ದು ಅಭಿಮಾನಿಗಳು ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯನ್ನ ಮಾಡುತ್ತಾ ಇರುವಂತದ್ದು 2 ವರ್ಷಗಳ ಹಿಂದೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಏಕಾಯಕಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಈ ಲೋಕವನ್ನ ತ್ಯಜಿಸುತ್ತಾರೆ ಅಂತ ಒಂದು ರೀತಿಯಾಗಿ ಇಡೀ ರಾಜ್ಯಕ್ಕೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದಿತ್ತು ಅವತ್ತು ಎಕ್ಸಾಕ್ಟ್ ಆಗಿ ಈ ಟೈಮ್ ಗೆ ಅವರು 2 ವರ್ಷಗಳ ಹಿಂದೆ ಆಸ್ಪತ್ರೆ ಸೇರಿದ್ರು ಎಲ್ಲರೂ ಕೂಡ ನಾರ್ಮಲ್ ಚೆಕಪ್ ಆಗಿರುತ್ತೆ ಅಂತ ಅಂದುಕೊಂಡಿದ್ರು ಆದರೆ ಒಂದು ರೀತಿಯಾಗಿ ಬರ ಸಿಡಿಲು ಬಡದಂತೆ ಬಡಿತು ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸಂಗತಿ ಯಾರು ಕೂಡ ನಿರೀಕ್ಷೆನೇ ಮಾಡಿರಲಿಲ್ಲ ಪುನೀತ್ ರಾಜ್ಕುಮಾರ್ ಇಷ್ಟು ಸಣ್ಣ ವಯಸ್ಸಿಗೆ ಈ ಲೋಕವನ್ನ ತ್ಯಜಿಸುತ್ತಾರೆ ಅಂತ ಯಾರು ಕೂಡ ಊಹೆಕ್ಕೂ ಕೂಡ ಊಹೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ ಆದರೆ 2 ವರ್ಷದ ಹಿಂದೆ ಆ ಘಟನೆ ನಡೆದು ಹೋಯಿತು ಅದಾದ ಬಳಿಕ ಇವತ್ತು 2ನೇ ವರ್ಷದ ಪುಣ್ಯ ಸ್ಮರಣೆ ರಾಜ್ಯದಾದ್ಯಂತ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸೇರಿದಂತೆ ರಾಜ್ ಕುಟುಂಬಸ್ಥರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವಂತದ್ದು ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಇವತ್ತು ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ರಕ್ತದಾನ ಶಿಬಿರಗಳನ್ನು ಕೂಡ ಏರ್ಪಡಿಸಿದ್ದಾರೆ ಇದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇರುವಂತದ್ದು ಕಂಠೀರವ ಸ್ಟುಡಿಯೋದಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ನಿನ್ನೆಯಿಂದಲೇ ಆರಂಭವಾಗಿತ್ತು ಇದೀಗ ಜನಸಾಗರವೂ ಕೂಡ ಹರಿದು ಬಂದಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಕಳೆದ 2 ವರ್ಷದಿಂದ ಈ ಜನಸಾಗರ ಕೂಡ ಅಲ್ಲಿ ಕಂಟಿನ್ಯೂ ಆಗ್ತಾ ಇರುವಂತದ್ದು 2 ವರ್ಷಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ನೋಡಿ ಹೋಗ್ತಾ ಇರುವಂತದ್ದು ಅವರ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಸ್ಥರು ಬಂದು ಸಮಾಧಿಗೆ ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ರೀತಿಯಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ಕೂಡ ವಿನ್ಯಾಸ ಮಾಡಲಾಗಿರುವಂತದ್ದು ಇಲ್ಲಿ ಫೋಟೋ ಕೂಡ ಇಟ್ಟಿದ್ದಾರೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಯಾವ ಕಲ್ಲನ್ನು ಬಳಸಿದ್ರು ಅದೇ ರೀತಿಯ ಕಲ್ಲನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಬಳಸಲಾಗಿರುವಂತದ್ದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ವಿವಿಧ ಕಾರ್ಯಕ್ರಮಗಳು ಅಲ್ಲಿ ನಡೆಯತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ರಾಜ್ ಕುಟುಂಬಸ್ಥರು ಕೂಡ ಬಂದು ಪೂಜೆಯನ್ನ ಸಲ್ಲಿಸುತ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಬೆಳಗ್ಗೆ 6 ಗಂಟೆಯಿಂದ ಕಾದು ಕೂತ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಕೇವಲ ಅವರಿಗೆ ಮಾತ್ರ ಅಭಿಮಾನಿಗಳಾಗಲಿಲ್ಲ ಎಲ್ಲಾ ನಟರ ಅಭಿಮಾನಿಗಳು ಕೂಡ ಪುನೀತ್ ರಾಜ್ಕುಮಾರ್ ಮೇಲೆ ಸಾಕಷ್ಟು ಗೌರವವನ್ನು ಹೊಂದಿದ್ರು ಅದೇ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆಯಿಂದಲೇ ಅಲ್ಲಿ ಜನಸಾಗರ ಹರಿದಿರುವಂತದ್ದು ಮತ್ತೊಂದು ಕಡೆ ಅಲ್ಲಿ ಎಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಉಂಟಾಗಬಾರದು ಅನ್ನುವ ನಿಟ್ಟಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಏರ್ಪಾಡು ಮಾಡ್ಕೊಂಡಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕಂಠೀರವ ಸ್ಟೇಡಿಯಂನ ಸ್ಟುಡಿಯೋದ ಮುಂದೆ ಇರುವಂತ ರಸ್ತೆಯಲ್ಲಿ ಜನರು ತುಂಬಿ ತುಳುಕ್ತಾ ಇದ್ದಾರೆ ಅಂತ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿ 2 ವರ್ಷದ ಹಿಂದೆ ಯಾವ ರೀತಿಯ ದೃಶ್ಯಗಳು ಕಂಡುಬಂದಿತ್ತು ಅದೇ ರೀತಿಯ ದೃಶ್ಯ ಈಗ ಕಂಡುಬರ್ತಾ ಇರುವಂತದ್ದು ಒಂದು ಕಡೆ ರಾಜ್ ಕುಟುಂಬಸ್ಥರು ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ ಈಗಾಗಲೇ ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಾರೆ ಕಂಠೀರವ ಸ್ಟುಡಿಯೋತ್ತ ಧಾವಿಸ್ತಾ ಇದ್ದಾರೆ
ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ವರ್ಷದ ಪುಣ್ಯಸ್ಮರಣೆ ಇವತ್ತು. ಹೀಗಾಗಿ ಕಂಠೀರವ ಸ್ಟುಡಿಯೋದತ್ತ ಸಾವಿರಾರು ಸಂಖ್ಯೆಯಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ ಕುಟುಂಬಸ್ಥರು ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹೀಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ ಅಂತ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಎರಡು ವರ್ಷದ ಹಿಂದೆ ಈ ರೀತಿ ಒಂದು ಘಟನೆ ನಡೆಯುತ್ತೆ ಅಂತ. ಆದರೆ ಈಗ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಸಮಾಧಿ ಬಳಿ ಬಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ರಾಜ್ ಕುಟುಂಬಸ್ಥರು ಕೂಡ ಸಾಥನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ರಾಘಣ್ಣ ಹಾಗೆ ಶಿವಣ್ಣ ಅವರು ಕೂಡ ಬಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನರು ಹರಿದು ಬರ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಲ್ಲಿ ಒಂದು ರೀತಿಯಾಗಿ ಜನಸಾಗರವೇ ಹರಿದು ನಿಲ್ತಾ ಇದೆ. ಎಲ್ಲೂ ಕೂಡ ಕಡಿಮೆ ಆಗ್ತಾನೇ ಇಲ್ಲ ಜನಸಂಖ್ಯೆ. ಬೆಳಗ್ಗೆ 6 ಗಂಟೆಯಿಂದಲೇ ಜನರು ಅಲ್ಲಿ ಗುಂಪು ಗುಂಪಾಗಿ ಬರ್ತಾ ಇದ್ರು. ಅದೇ ರೀತಿಯಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಬಂದು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ದರ್ಶನವನ್ನು ಪಡೆಯಬೇಕು ಅಂತ ಅವರೆಲ್ಲರೂ ಕೂಡ ಕಾದುಕೊಂಡು ನಿಂತಿದ್ದಾರೆ. ಬೆಳಗ್ಗೆಯಿಂದಲೇ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದರು. ದೃಶ್ಯಗಳಲ್ಲಿ ಗಮನಿಸಬಹುದು. ರಾಘಣ್ಣ ಅವರು ಈಗಾಗಲೇ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಾಜ್ ಕುಟುಂಬ, ಇಡೀ ರಾಜ್ ಕುಟುಂಬ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು.